ನಮಸ್ಕಾರ ರೈತ ಬಾಂಧವರೇ, ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲಾರ್ ಪ್ರವಾಗದಾಗ ನೋಡ್ಬೋದು, ಜಾಸ್ತಿಯಾಗಿ ಥಂಡಿ ಬಿಡಾತೈತಿ. ಥಂಡಿ ಇದರಿಂದ ತಾಪಮಾನ ನಮ್ದು ತಿಕೋಟ ಏರಿಯಾದಾಗದು ನೋಡ್ಬೋದು, 12 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ಮಾರ್ನಿಂಗ, ಮತ್ತು ಸ್ವಲ್ಪ ಮಂಜು ಬಿದ್ದ ರೀತಿ ಆಗಿರ್ತೈತಿ. ಈ ಥಂಡಿಯಿಂದ ನಮ್ಗೆ ಏನೇನು ಪ್ರಾಬ್ಲಮ್ ಬರ್ತಾವಪ್ಪ ಅಂದ್ರೆ, ನಮ್ಮ ಪ್ಲಾಟ್ನಾಗ ಈ ಥಂಡಿ ವಾತಾವರಣದಿಂದ ನಿಮ್ಗೆ ರಾತ್ರಿ ನೀರು ನಿಂತಿರ್ತೈತಿ ಪ್ಲಾಟ್ನಾಗ, ಗೋಣಿ ಮೇಲೆ ಮತ್ತು ಎಲೆ ಮೇಲೆ. ಈ ನೀರು ನಿಮ್ಗೆ 3-4 ಗಂಟೆಗಳ ತನಕ ನಿಂತಂದ್ರೆ ಮಂಜು, ಈ ನಿಂದ್ರೋದ್ರಿಂದ ಏನಾಗ್ತೈತಿ, ಕೋಲ್ಡ್ ಇಂಜುರಿ ಆಗ್ತೈತಿ. ಈ ಕೋಲ್ಡ್ ಇಂಜುರಿ ಆಗೋದ್ರಿಂದ ಎಲೆ ಸುಟ್ಟ ರೀತಿ ಆಗೋದು, ಮತ್ತು ನಿಮ್ಗೆ ಮುಂದೆ ಮಧ್ಯಾಹ್ನ ಬಿಸಿಲು ಬೀಳ್ತೈತಿ, ಆ ಮಧ್ಯಾಹ್ನ ಬಿಸಿಲು ಬೀಳೋದ್ರಿಂದ ನಿಮ್ಗೆ ಜಾಸ್ತಿಯಾಗಿ ಸನ್ ಬರ್ನಿಂಗ್ ಕೂಡ ಆಗ್ಬೋದು ನಿಮ್ಮ ಗೊನೆಗಳ ಮೇಲೆ. ಇದರ ನಿಯೋಜನೆ ಹೆಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಪ್ಲಾಟಿಗೆ ಜಾಸ್ತಿ ಆದಷ್ಟು ಹುಗ್ಗಿ ಕೂಡ ಕೊಡ್ಬೋದು ನೀವು ನಸುಗಿನಾಗ, ಮತ್ತು ನೀರು ಜಾಸ್ತಿ ಕೊಡ್ಬೋದು. ಈ ನೀರು ಜಾಸ್ತಿ ಕೊಡೋದ್ರಿಂದ ಬೇರೆ ಉಷ್ಣಾಂಶವನ್ನು ಹೀರ್ಕೋತಾವೆ, ಇದರಿಂದ ನಿಮಗೆ ನಿಮ್ಮ ಪ್ಲಾಟ್ನಾಗ ಕೋಲ್ಡ್ ಇಂಜುರಿ ಆಗೋದು ಕಡಿಮೆ ಆಗ್ತೈತಿ. ಸ್ಪ್ರೇ ಮುಖಾಂತರ ಏನು ಮಾಡಿರಿ, ನೀರು 200 ಲೀಟ್ರ್ ಅಲ್ಗಾ ಮಿರ್ಚ್ 400 ಮಿಲಿ ಪ್ಲಸ್ ಚಿಲೆಟೆಡ್ ಮ್ಯಾಗ್ನೀಸಿಯಂ 200 ಗ್ರಾಮ್, ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ನಿಮ್ಮ ಪ್ಲಾಟ್ನಾಗ ಕೋಲ್ಡ್ ಇಂಜುರಿ ಆಗೋದು ಕಮ್ಮಿ ಆಗ್ತೈತಿ. ಮತ್ತು ಮುಂದಿನ ಸಿಂಪರಣೆ ಒಳಗೆ ಏನು ಮಾಡ್ಬೋದು ಅಂದ್ರೆ, ನೀವು 13x45 ಕೂಡ ಸ್ಪ್ರೇ ಮಾಡ್ಕೋಬೋದು, ಅಥವಾ SOP ಕೂಡ ನೀವು ಸ್ಪ್ರೇ ಮುಖಾಂತರ ಸ್ಪ್ರೇ ಮಾಡ್ಬೋದು. ನೀವು ಯಾವ ಪ್ರಮಾಣದಾಗ ಸಿಂಪರಣೆ ಮಾಡ್ಬೇಕಪ್ಪ ಅಂತಂದ್ರೆ, 200 ಲೀಟ್ರ್ ನೀರಿಗೆ 500 ಗ್ರಾಮ್ ಅಂತ ನೀವು ಸಿಂಪರಣೆ ಮಾಡ್ಕೋಬೋದು. ನೀವು ವಿಪುಲ ಮತ್ತು ಯೂರಿಯಾ ಸಿಂಪರಣೆನೂ ಮಾಡ್ಕೋಬೋದು. ನಿಮ್ಮ ಪ್ಲಾಟ್ ಭಾಳ ಡಲ್ ಕಾಣಿಸತ್ತೈತೆ ಅಂದ್ರೆ, ಎಲೆಗಳ ಡಲ್ ಹೊಡೆದಂಗೆ ಮತ್ತು ಒಂದು ಸ್ವಲ್ಪ ವೀಕ್ ಆಗಿತ್ತು ಅಂದ್ರೆ, ನೀವೇನು ಮಾಡ್ಬೋದಪ್ಪ ಅಂತಂದ್ರೆ, GA 20 PPM ಅಲ್ಗಾ ಮಿರ್ಚ್ 400 ಮಿಲಿ ಪ್ಲಸ್ ಯೂರಿಯಾ 200 ಗ್ರಾಮ್, ಈ ರೀತಿ ಸಿಂಪರಣೆ ಮಾಡ್ಕೋಬೋದು. ಈ ಸಿಂಪರಣೆಯಿಂದ ನಿಮ್ಗೆ ಕೋಲ್ಡ್ ಇಂಜುರಿನೂ ಆಗೋದಿಲ್ಲ, ಮತ್ತು ಹೊಡ ತಾಜಾ ಆಗ್ಲಕ್ಕೂ ಅನುಕೂಲ ಆಗ್ತೈತಿ. ಮತ್ತು ಡ್ರಿಪ್ ಮುಖಾಂತರ ಏನು ಮಾಡಿರಿ, ಫಾಸ್ಫರಿಕ್ ಆ್ಯಸಿಡ್ 2 kg, SOP 10-15 kg ನೀವು ಡ್ರಿಪ್ ಮುಖಾಂತರ ನೀಡ್ಬೋದು. ಇದಾದ ಮೇಲೆ ಮತ್ತು ನಿಮ್ಗೆ 4-5 ದಿವಸ ಬಿಟ್ಟು ನೀವೇನು ಮಾಡ್ಬೋದು, ಮತ್ತೊಂದು GA ಸಿಂಪರಣೆ ತೊಗೋಬೋದು. GA ಈಗ ಥಂಡಿ ಒಳಗೆ ಗೊನಿ ಎಲ್ಲ ಖಡಕ್ ಆಗಿರ್ತಾವೆ, ಎಲೆನೂ ಖಡಕ್ ಆಗಿರ್ತಾವೆ. ಇದು ಮೆತ್ತಗಾಗಬೇಕಂದ್ರೆ ನೀವು ಏನೇನು ಮಾಡ್ಬೇಕಪ್ಪ ಅಂತಂದ್ರೆ, GA 15-20 PPM ಕ್ಯಾಟಲೈಸರ್ 300 ಮಿಲಿ, ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ನಿಮ್ಮ ಪ್ಲಾಟ್ನಾಗ ಗೊನಿ ಮೃದು ಆಗಕ್ಕೂ ಅನುಕೂಲ ಆಗ್ತೈತಿ, ಮತ್ತು ಎಲೆ ಮೃದು ಆಗ್ಲಕ್ಕೂ ಅನುಕೂಲ ಆಗ್ತೈತಿ. ಈ ರೀತಿ ನಿಯೋಜನೆ ಮಾಡ್ಕೋರಿ. ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ನಮಸ್ಕಾರ.